ನೀವು ನೋಡ್ತಾ ಇದ್ದೀರಾ ಸುವರ್ಣ. ಮೊದಲು ಈ ವರ್ಷ ಪಾಸ್ ಮಾಡ್ಕೊ, ಇಲ್ಲಾಂದ್ರೆ ಅಣ್ಣನ ಕಣ್ಣಲ್ಲಿ ನೀನ್ ಏನಾಗ್ತೀಯಾ ಹೇಳು. ನಾಳೆ ಮೇಘನನ್ ಮದುವೆ ಆಗ್ತೀನಿ ಅಂತ ಮುಂದೆ ಬರ್ಬೇಕಾದ್ರೆ ನಿನ್ ಕೈನಲ್ಲಿ ಒಂದು ಕೆಲಸ ಇರ್ಬೇಕಲ್ವ? ಇಷ್ಟೊಂದು ಒಳ್ಳೆ ಬುದ್ಧಿ ಬಂದ್ಬಿಟ್ಟಿದೆ ಇವನಿಗೆ. ಹೆಣ್ಗೋಸ್ಕರ ಯುದ್ಧನೇ ನಡೆಯುತ್ತಂತೆ. ಇನ್ನು ಈ ನನ್ನ ಮಗ ಮೇಘನಿಗೋಸ್ಕರ ಎದ್ದೋಳಲ್ವಾ? ರೋಷಮ್ಮ ಕಾಫಿ ತಗೊಳ್ಳೋ. ನಿನ್ನ ಜೀವನದಲ್ಲೇ ಮೊದಲನೇ ಸರಿ ಕಣೋ ಇಷ್ಟು ಬೇಗ ಕೂತ್ಕೊಂಡು ಓದ್ತಾ ಇರೋದು. ಹೌದು, ಇಷ್ಟು ಬೇಗ ಎದ್ದು ಕೂತ್ಕೊಂಡು ಓದ್ತಾ ಇದೆಯಲ್ಲ, ನಿದ್ರೆ ಬರಲ್ವಾ? ಬಾಯಿ ಬಿಟ್ಟು ಮಾತಾಡಕ್ಕೆ ಏನು ರೋಗನಾ? ನಾನು ಓದ್ಕೋಬೇಕು. ಓದ್ಕೊಳ್ಳೋ, ನಾನೇನು ಬೇಡ ಅನ್ನ. ಈಗ ನನ್ನ ಮಾತು ಒಂದು ನಿಮಿಷ ಕೇಳು ನೋಡು. ಎದೆ ಮೇಲೆ ಹಚ್ಚ ಹಾಕಿಸ್ಕೊಂಬಿಟ್ರೆ ಸಾಲ್ದಪ್ಪ, ಎದೆಲಿರೋ ಪ್ರೀತಿನ ಹೇಳ್ಕೋಬೇಕು. ಏನೋ ತಲೆಗೆ ಹೋಯ್ತಾ? ಸದ್ಯಕ್ಕೆ ನಾನು ಚೆನ್ನಾಗಿ ಓದ್ಕೋಬೇಕು, ಇನ್ನೇನು ಕೇಳಬೇಡ. ಇಷ್ಟು ದಿನ ನಾನು ಹೇಳಿದ್ದು ಅರ್ಥ ಆಗ್ಲಿಲ್ಲ ಅಲ್ಲ ನಿನಗೆ? ಈಗ ತಲೆ ಸುತ್ತ ಪ್ರಭೆ ಸುತ್ತಕೊಂಡು ಬಂತಾ? ಯಾಕೆ ಬೆಳಗ್ಗೆ ಬೆಳಗ್ಗೆ ಬೈತಾ ಇದೀಯಾ? ನಾನು ಓದ್ಕೊಳ್ಳೋದು ಬೇಡವಾ? ಓದ್ಕೋ ಓದ್ಕೋ, ಚೆನ್ನಾಗಿ ಓದ್ಕೋ. ಓದಿದ್ರೆ ಒಳ್ಳೆ ಮಾರ್ಕ್ಸ್ ಬರುತ್ತೆ ಅಂತ ನನಗೂ ಚೆನ್ನಾಗಿ ಗೊತ್ತಪ್ಪ. ಹಾಳಾಗೋಗ್ಲಿ, ಈ ವರ್ಷ ಹಂಗೋ ಹಂಗೋ ಸರ್ಕಸ್ ಮಾಡಿ ಚೆನ್ನಾಗಿ ಓದ್ಕೊಂಡು ಕಾಲೇಜ್ಗೆ ಫಸ್ಟ್ ಬಂದ್ಬಿಡು. ಆಮೇಲೆ ಒಳ್ಳೆ ಕೆಲಸ ಸಿಕ್ಕೇ ಸಿಗುತ್ತೆ, ಆವಾಗ ಹೆಣ್ಣು ಕೇಳೋಕ್ಕೂ ನಮಗೂ ತಾಕತ್ ಇರುತ್ತೆ ಕಣೋ. ಏನು ಗೊತ್ತಿಲ್ಲ ಅನ್ನೋರ ಥರ ಆಡಿದ್ದು ಸಾಕಪ್ಪ. ನೀನು ಇಷ್ಟೆಲ್ಲ ಮಾಡ್ತಿರೋದು ಮೇಘನಿಗೋಸ್ಕರ ಅಂತ ನನಗೂ ಚೆನ್ನಾಗಿ ಅರ್ಥ ಆಗುತ್ತೆ. ನನ್ನ ಸೊಸೆ ಅದೊಳಗೆ ಏನೇನು ಬೇಕೋ ಅದನ್ನೆಲ್ಲ ನಾನು ಕೂಡಿಟ್ಟಿದ್ದೀನಿ ಕಣೋ. ಅವಳು ಮದುವೆ ಮಾಡೋದಕ್ಕೂ ನನಗೇನು ಕಷ್ಟ ಇಲ್ಲ. ಆದರೆ ಮದುವೆ ಆದಮೇಲೆ ನಿನ್ನ ಹೆಂಡತಿಗೆ ಏನೇನು ಬೇಕೋ ಅದನ್ನೆಲ್ಲ ತಕ್ಕೊಡೋ ಜವಾಬ್ದಾರಿ ನಿಂದು, ಸರಿನಾ? ಆಯ್ತೆ, ನನಗೆ ಓದ್ಕೋತೀನಿ. ನೀ ಏನೇನೋ ಹೇಳಿ ನನಗೆ ಹೆಂಗೆಂಗೋ ಆಗೋಂಗೆ ಮಾಡಬೇಡ. ಓದ್ಕೊಳ್ಳೋದು ಎಷ್ಟಿದೆ ಗೊತ್ತಾ? ಆಗ್ತೀನಿ ನೋಡು, ಓದ್ಕೋ, ನಾನೇನು ಬೇಡ ಅಂತ ಹೇಳಿಲ್ಲ. ಹಿಂಗೆಲ್ಲ ಬಿಂಕ ಮಾಡೋದನ್ನು ಬಿಡು ಅಲ್ವೋ. ನನ್ನ ಹತ್ರ ಬಾಯಿ ಬಿಟ್ಟು ಮಾತಾಡೋದಕ್ಕೆ ನಿನಗೇನು ಮರ್ಯಾದೆ ಹೋಗುತ್ತಾ? ಆಯ್ತಪ್ಪ ಹೋಗ್ತೀನಿ, ಗುರಾಯಿಸ್ಬೇಡ, ಓದ್ಕೋ. ಸಿನಿಮಾ. ಸೊ ಲೆಟ್ ಮೀ ಸಿ ವಾಟ್ ಅಕಾರ್ಡಿಂಗ್ ಟು ಯೂ ಇಸ್ ದ ಡೆಫಿನೇಷನ್ ಆಫ್ ಸಿನಿಮಾ. ಎನಿ ಆನ್ಸರ್ಸ್? ಸರ್, ಪಿಕ್ಚರ್ ಸರ್. ಓಕೆ, ಸೊ ನೀವು ಕೂಡ ಉತ್ತರಗಳಿಂದನೇ ಸಿನಿಮಾದ ಡೆಫಿನೇಷನ್ ಏನು ಅಂತ ಕಂಡುಕೊಳ್ಳೋಣ. ಓಕೆ, ಇನ್ನೇನಾದ್ರು ಆನ್ಸರ್ಸ್ ಇದೆಯಾ? ಲೆಟ್ ಇಟ್ ಕಮ್. ಮೂವಿ ಸರ್. ದಟ್ಸ್ ರೈಟ್, ಸಮಥಿಂಗ್ ವಿಚ್ ಮೂವ್ಸ್, ದಟ್ಸ್ ಕರೆಕ್ಟ್. ಓಕೆ,
ಇನ್ನೇನು ಆನ್ಸರ್ಸ್ ಇದೆ ಬರ್ತಾ ಇರಲಿ. ಇನ್ನೇನಾದ್ರು ಆನ್ಸರ್ಸ್ ಇದೆಯಾ? ಫಿಲಂ ಸರ್. ವೆಲ್, ಇವಾಗ ಡಿಜಿಟಲ್ ಕಾಲ, ಫಿಲ್ಮ್ ಅಂತ ಹೇಳಿದ್ರೆ ತಪ್ಪಾಗತ್ತೆ. ಸೆಲ್ಯುಲಾಯ್ಡ್ ರೀಲೇ ಇಲ್ಲದೆ ಇರಬೇಕಾದ್ರೆ ಫಿಲ್ಮ್ ಶಬ್ದ ಅರ್ಥನೇ ಕಳ್ಕೊಳುತ್ತಲ್ಲ. ಎನಿವೇ, ಆ ಡಿಬೇಟ್ನ ಮುಂದೆ ಇಟ್ಕೊಳ್ಳೋಣ. ಬಟ್ ನಮ್ಮ ಸಿಲೆಬಸ್ ಆಗ್ತಾ ಇರಬೇಕಾದ್ರೆ ಫಿಲ್ಮ್ನಲ್ಲೇ ಶೂಟ್ ಮಾಡ್ತಾ ಇದ್ರು. ಓಕೆ, ಕಂಟಿನ್ಯೂ ವಿತ್ ದ ಕ್ಲಾಸ್. ನೆಕ್ಸ್ಟ್ ವಾಟ್ ಆನ್ಸರ್ಸ್? ವೆಲ್, ಸಿನಿಮಾ ಮೇ ರೆಫರ್ ಟು ಅ ಫಿಲ್ಮ್ ವಿಚ್ ಕ್ಯಾನ್ ಆಲ್ಸೋ ಬಿ ಕಾಲ್ಡ್ ಇಸ್ ಮೋಷನ್ ಪಿಕ್ಚರ್. ಇಟ್ಸ್ ಅ ಸೀರೀಸ್ ಆಫ್ ಇಮೇಜಸ್ ಆ್ಯಂಡ್ ವೆನ್ ಪ್ರೊಜೆಕ್ಟೆಡ್ ಆನ್ ಅ ಸ್ಕ್ರೀನ್ ಗಿವ್ಸ್ ಯು ಅನ್ ಇಲ್ಯೂಷನ್ ಆಫ್ ಮೂವಿಂಗ್ ಇಮೇಜ್. ಅರ್ಥ ಆಯ್ತಾ ಸರ್? ಏನು ಅರ್ಥ ಆಗಲಿಲ್ಲ ಸರ್. ವೆಲ್, ನಿಮ್ಗೆಲ್ಲ ಗೊತ್ತಾಗಿಲ್ಲ ಅಂತ ಹೇಳಿದ್ರೆ ನೀವೆಲ್ಲರೂ ನಿಮ್ಮ ಗೆಳತಿನ ಸಂಪರ್ಕಿಸಬೇಕು. ತುಂಬ ಚೆನ್ನಾಗಿ ಹೇಳ್ಕೊಟ್ಬಿಡ್ತಾರಪ್ಪ. ಕುಡ್ ಯು ಪ್ಲೀಸ್ ಸ್ಟ್ಯಾಂಡ್ ಅಪ್ ಮಿಸ್ ಮೇಘ್ನಾ. ವಾಟ್ ಈಸ್ ದ ಡೆಫಿನಿಷನ್ ಆಫ್ ಸಿನಿಮಾ? ನಂಗೆ ಗೊತ್ತಿಲ್ಲ. ಗೊತ್ತಿಲ್ಲ ಅಂದ್ರೆ ಕೇಳಿ ತಿಳ್ಕೊಳ್ಬೇಕು. ನಾಳೆ ಕ್ಲಾಸಿಗೆ ಬರ್ತಾ ಇರ್ಬೇಕಾದ್ರೆ ಡೂ ಒನ್ ಥಿಂಗ್, 50 ಟೈಮ್ಸ್ ಡೆಫಿನಿಷನ್ ಆಫ್ ಸಿನಿಮಾ ಅಂದ್ರೆ ಏನು ಅಂತ ಬರ್ಕೊಂಬಣ್ಣಿ. ಆಲ್ರೈಟ್? ಅಂಡ್ ಗೈಸ್, ನೀವೆಲ್ಲರೂ ನಿಮ್ಮ ಗೆಳತಿನ ಹೆಲ್ಪ್ ಮಾಡಿ ಸ್ವಲ್ಪ. ಲೆಟ್ ಹರ್ ಲರ್ನ್ ವಾಟ್ ಈಸ್ ದ ಡೆಫಿನಿಷನ್ ಆಫ್ ಸಿನಿಮಾ. ಚಲೋ ಗೈಸ್, ಸಿ ಯು ಇನ್ ದ ನೆಕ್ಸ್ಟ್ ಕ್ಲಾಸ್. ಯಾಕೆ ನಗ್ತಾ ಇದೀಯಾ? ಅವ್ನ ಫೋಟೋ ಕಿತ್ಕೊಂಡಲ್ಲ ಅದಕ್ಕೆ. ಅದು ಖುಷಿ ಆಯ್ತಾ? ಬೇಜಾರ್ತಾನೆ ಆಗ್ಬೇಕು. ಲೇಕುಳಿ, ಪಾಪ ಕಣೆ ನೀನು, ನಿನ್ನ ಹತ್ರ ಇದ್ದಿದ್ದೆ ಒಂದು ಫೋಟೋ, ಅದನ್ನು ಅವ್ನು ಕಿತ್ಕೊಂಡ್ಬಿಟ್ನಲ್ಲ. ಇವಾಗ ಏನೇ ಮಾಡ್ತೀಯಾ? ಈ ಹಾಳಾಗ ನನ್ನ ಮುಖ ನೋಡೋಕ್ಕಾಗತ್ತಾ? ಇಲ್ಲ ತಾನೆ? ಲೋ ಶ್ಯಾಮ, ಅದಕ್ಕೆ ಕಣ ನಿನ್ನ ದಡ್ಡ ಅನ್ನೋದು. ಇವಾಗ ಅವ್ನ ಫೋಟೋ ಕಿತ್ಕೊಂಡಿದ್ದು ಒಂಥರ ಒಳ್ಳೇದೇ ಆಯ್ತು. ಇವಾಗ ಅವನ ಹಿಂದೆ ಹೋಗಕ್ ನಂಗೊಂದು ನೆಪ ಸಿಕ್ತು. ನೋಡ್ತಾ ಇರು, ಅವನ ಹಿಂದೆ ಹೋಗಿ ಫೋಟೋನ ಹೇಗೆ ವಾಪಸ್ ಇಸ್ಕೊಂಡು ಬರ್ತೀನಿ ಅಂತ. ಓಡು ಓಡು ತಿಕ್ಲೇಶ್ವರಿ, ಇವಾಗ ನಿನ್ನ ಮುಖಕ್ಕೆ ಅವನು ಚೆನ್ನ ಮಂಗಳಾರತಿ ಎತ್ತಿ ಅವಮಾನ ಮಾಡಿ ಕಳಿಸ್ತಾನೆ. ಎಷ್ಟು ದಿನ ಅಂತ ಹಿಂಗೆ ಹಲಕಿಸ್ತಾ ಇರ್ತೀಯ ಅವನ ಮುಂದೆ? ಇವಾಗ ಹಿಂಗೆ ಕುಣ್ಕೊಂಡು ಹೋಗ್ತಿರೋ ನೀನೇ, ನಾಳೆ ಅವನು ಇಲ್ಲಿಂದ ಒದ್ದು ಓಡಿಸ್ತೀಯ. ಹಾಯ್ ಸುಚಿ. ಹಾಯ್ ಸಾವಿತ್ರಿ. ಇದೇನ್ ನೀನ್ ಕೆಲಸ ಮಾಡ್ತಾ ಇದೀಯಾ? ಯಾ, ಯಾಕೆ? ಅಲ್ಲ, ಜ್ವರ ಬಂದಾಗ ರೆಸ್ಟ್ ತಗೊಳ್ಳೋದು ಬಿಟ್ಟು ಇದೇನು ಹಿಂಗೆ ಕೆಲಸ ಮಾಡಿಕೊಂಡು? ನಿನಗೆ ಡಿಸ್ಟರ್ಬ್ ಆಗದೆ ಇರಲಿ ಅಂತ ನಾನು ಲೇಟಾಗಿ ಬಂದೆ. ಇಲ್ಲಿ ನೋಡು, ನಿನಗೋಸ್ಕರ ಗಂಜಿ ಕೂಡ ಮಾಡ್ಕೊಂಡು ತಂದಿದ್ದೀನಿ. ಥ್ಯಾಂಕ್ ಯು ಸಾವಿತ್ರಿ. ವೈ ಆರ್ ಯು ಸೋ ಸ್ವೀಟ್? ಅಲ್ಲ, ಯಾಕಿಷ್ಟೊಂದು ಟೊಮ್ಯಾಟೊ ಹಚ್ತಾ ಇದೆಯಾ? ನಿನಗೋಸ್ಕರ ಗಂಜಿ ಮಾಡ್ಕೊಂಡು ತಂದಿದ್ದೀನಿ. ಗಂಜಿ ಕುಡ್ಕೊಂಡು ಮಲ್ಕೋಬಾರ್ದಾ? ನಿಂದು ಒಳ್ಳೆ ಕತೆ ಆಯ್ತಲ್ಲ ಸಾವಿತ್ರಿ. ಯಾರು ಹೇಳಿದ್ ನಿಂಗೆ ಜ್ವರ ಬಂದಾಗ ಗಂಜಿ ಕುಡಿಬೇಕು ಅಂತ? ಮೊದಲೇ ದೇಹದಲ್ಲಿ ಶಕ್ತಿ ಇರಲ್ಲ, ಅದ್ರ ಮೇಲೆ ಈ ತಿಳಿ ಗಂಜಿ ಕುಡಿದ್ರೆ ಪೌಷ್ಟಿಕಾಂಶ ಎಲ್ಲಿಂದ ಬರುತ್ತೆ ಹೇಳು? ಏನೇನೋ ಮಿತ್ಸಪ್ಪ. ಹೌದು, ನಮ್ಮ ಹಿರಿಯರಿಗೆಲ್ಲ ಬುದ್ಧಿನೇ ಇಲ್ಲ ನೋಡು. ಎಲ್ಲರೂ ನಿನ್ನೆ ಕೇಳಿ ತಿಳ್ಕೊಬೇಕಿತ್ತಲ್ವಾ? ಯಾಕೆ ಸಿಫ್ಟ್ ಮಾಡ್ಕೋತೀಯ ಸಾವಿತ್ರಿ? ಹಳಬ್ರು ನಂಬಿದ ಕೂಡಲೇ ನಾವು ನಂಬಬೇಕಾ? ಮೊದಲು ಸೂರ್ಯ ಭೂಮಿ ಸುತ್ತ ಸುತ್ತಾನೆ ಅಂತಿದ್ರು,
ಅದೇ ಸಂಶೋಧನೆ ಆದ್ಮೇಲೆ ತಾನೇ ಗೊತ್ತಾಗಿದ್ದು ಸುತ್ತೋದು ಸೂರ್ಯ ಅಲ್ಲ ಭೂಮಿ ಅಂತ ಹಳಬರು ಹೇಳಿದ್ರು ಅಂತ ಮುಂದಿನ ಜನರೇಷನ್ ಕೈ ಕಟ್ಕೊಂಡು ಕೂತ್ಕೊಳ್ಳಕಾಗುತ್ತಾ ಅಬ್ಬಾ ನಿನ್ನ ಹತ್ರ ವಾದ ಮಾಡಕ ಆಗಲ್ಲ ನನಗೆ ಆಯ್ತಾ ನಾನು ವಾದ ಮಾಡ್ತಿಲ್ಲ ಸತ್ಯ ಹೇಳ್ತಾ ಇದೀನಿ ಇದನ್ನ ನೋಡಿದ್ರೆ ಸತ್ಯನು ಕ್ಷಣಿಕ ಅನ್ಸುತ್ತೆ ಇವತ್ತು ಸತ್ಯ ಅನ್ಸ್ಕೊಂಡಿದ್ದು ನಾಳೆ ಸುಳ್ಳಾಗಬಹುದಲ್ವಾ ಇವಾಗ ಏನು ನೀನ್ ಗಂಜಿ ಕುಡಿಯಲ್ಲ ಅನ್ನ ಸಾರು ಪಲ್ಯ ತಿಂತೀಯ ಅಷ್ಟೇ ತಾನೇ ಬೇಜಾರಾಯ್ತಾ ಇಲ್ಲ ಓಕೆ ನೀನು ಮೇಘನಾ ಶ್ಯಾಮ್ ಕತೆ ಹೇಳು ಅದು ತುಂಬಾ ಇಂಟರೆಸ್ಟಿಂಗ್ ಆಗಿರುತ್ತೆ ಅನ್ಸುತ್ತಲ್ಲ ನೀನೇನೋ ಅವರನ್ನ ಆಡ್ಕೊಳ್ಳೋಕೆ ಬೇಕಿಲ್ಲ ಸುಮ್ಮನಿರು ಅಯ್ಯೋ ಏನೋ ಇದು ಒಂದು ಮಾತ್ರೆನೂ ತಗೊಂಡಿಲ್ಲ ಮಾತ್ರೆ ತಗೊಳ್ಳೋ ಅಗತ್ಯ ಇಲ್ಲ ಅನ್ನಿಸ್ತು ಅದಕ್ಕೆ ತಗೊಂಡಿಲ್ಲ ಎಲ್ಲ ನೀನೇ ಡಿಸೈಡ್ ಮಾಡ್ಬಿಟ್ರೆ ಡಾಕ್ಟರ್ಸ್ ಇರೋದು ಏನಕ್ಕೆ ನನಗೂ ಹಾಗೆ ಅನ್ಸುತ್ತೆ ಸಾವಿತ್ರಿ ಎಷ್ಟೊಂದು ಹಾಸ್ಪಿಟಲ್ಸ್ ಎಷ್ಟೊಂದು ಡಾಕ್ಟರ್ಸ್ ಎಷ್ಟು ಮೆಡಿಕಲ್ ಸ್ಟೋರ್ಸ್ ಎಷ್ಟೊಂದು ಮೆಡಿಕಲ್ ರಿಸರ್ಚ್ ಕಂಪನೀಸ್ ಎಷ್ಟು ಮಾತ್ರೆಗಳು ಇದೆಲ್ಲ ಯಾಕೆ ಅನ್ಸುತ್ತೆ ಯು ನೋ ಒನ್ ಥಿಂಗ್ ನಮ್ಮ ದೇಶದ ಡ್ರಗ್ ಸ್ಟ್ಯಾಂಡರ್ಡ್ಸ್ ಪ್ರಕಾರ ಬರೀ 80 ಮಾತ್ರೆಗಳು ಮಾತ್ರ ಅಫಿಷಿಯಲ್ ಅದನ್ನು ಮಾತ್ರ ಮಾರ್ಕೆಟಿಂಗ್ ಮಾಡಬೇಕು ದುರಂತ ಅಂದರೆ ನಮ್ಮ ದೇಶದಲ್ಲಿ ಆಹಾರಕ್ಕಿಂತ ಹೆಚ್ಚು ಮೆಡಿಸಿನ್ಗಳೇ ಇದೆ ಎಷ್ಟೋ ಹೊಸ ಹೊಸ ಮೆಡಿಸಿನ್ಗಳನ್ನ ಮಾರ್ಕೆಟಿಂಗ್ ಮಾಡೋದಕ್ಕೋಸ್ಕರ ಕೆಲವೊಂದು ಡಿಸೀಸ್ನ ತುಂಬ ಹೈಪ್ ಮಾಡ್ತಾರೆ ಅನ್ಸುತ್ತೆ ಆದರೆ ನನ್ನಂತ ಸಾಮಾನ್ಯದ ಅನ್ನತ್ರ ಅದಕ್ಕೆಲ್ಲ ಪ್ರೂಫ್ ಎಲ್ಲಿದೆ ಹೇಳು ಮಗು ಅತ್ರು ಮೆಡಿಸನ್ನು ಗಂಡ ಗೊರಕೆ ಹೊಡೆದ್ರೂ ಮೆಡಿಸನ್ನು ವಿ ಆರ್ ಯೂಸ್ ಟು ಇಟ್ ಅಲ್ಲ ಮುಂದೆ ಒಂದಿನ ಮನುಷ್ಯನ ದೇಹದಲ್ಲಿ ರೆಸಿಸ್ಟಿಂಗ್ ಪವರ್ ಅನ್ನೋದೇ ಇರೋದಿಲ್ಲ ಅನ್ಸುತ್ತೆ ಹ್ಞೂ ನಿಜ ಅನ್ಸುತ್ತೆ ಯಾವುದಕ್ಕೆ ಔಷಧಿ ತಗೋಬೇಕು ಯಾವುದಕ್ಕೆ ತಗೋಬಾರ್ದು ಅನ್ನೋದು ಗೊತ್ತಿಲ್ಲದೇನೆ ತಗೋತಾ ಇರ್ತೀವಿ ಸರಿ ಈಗೇನು ನೀನು ಈ ಮಾತ್ರೆಗಳು ತಗೊಳಲ್ವಾ ನೋ ನೀನು ಮಾಡ್ಕೊಂಬಂದಿರೋ ಗಂಜಿ ಕುಡಿತೀನಿ ನಮ್ಮ ತೋಟದಲ್ಲಿ ರಾಸಾಯನಿಕಗಳನ್ನ ಹಾಕದೆ ಬೆಳೆದಿರೋ ಈ ತರಕಾರಿಗಳಿಂದ ನಿನ್ನ ಕೈಯಾರೆ ಪಲ್ಯ ಮಾಡಿಸ್ಕೊಂಡು ತಿಂತೀನಿ ಸರಿ ಕೊಡು ಗಂಜಿ ತಟ್ಟೆಗೆ ಹಾಕೊಂಡು ಬರ್ತೀನಿ ನಮಸ್ತೆ ನಾನು ತೇಜಸ್ವಿ ಅವ್ರ ತಾಯಿ ಇಂದ್ರ ಮಾತಾಡ್ತಾ ಇದ್ದೀನಿ ಮೇಘನ ಅವ್ರ ತಾಯಿನಾ ಇವತ್ತು ಸಾಯಂಕಾಲ ನೀವೆಲ್ಲರೂ ಮನೇಲೇ ಇರ್ತೀರಾ ಚೆನ್ನಾಗಿ ಕೇಳಿದ್ರಿ ಮನೆಯಿಂದ ಯಾವತ್ತಾದರೂ ಆಚೆ ಹೋಗ್ತೀರಾ ಅಂತ ಕೇಳಿ ನಿಮ್ಮ ಯಜಮಾನರು ಮನೆಗೆ ಎಷ್ಟೊತ್ತಿಗೆ ಬರ್ತಾರೆ ದಿನ ಮೂರುವರೆಗೆಲ್ಲ ಬಂದುಬಿಡ್ತಾರೆ ಬೇಕಂದ್ರೆ ಹೇಳಿ ಇನ್ನೂ ಸ್ವಲ್ಪ ಬೇಗ ಬರೋಕ್ಕೆ ಹೇಳ್ತೀನಿ ನಾನು ಬೇಡ ಬೇಡ ಅವ್ರಿಗೆ ಹಾಗೇನು ತೊಂದರೆ ಕೊಡಬೇಡಿ ನಾನು ಬ್ಯಾಂಕ್ ಹೋಗಿ ಮಾತಾಡೋಣ ಅನ್ಕೊಂಡೆ ಆದರೆ ಈ ವಿಷಯನ ಮನೇಲಿ ಕೂತು ಮಾತಾಡೋದು ಕಂಫರ್ಟಬಲ್ ಅನ್ನಿಸ್ತು ಅಲ್ಲದೆ ನೀವು ನಿಮ್ಮ ಮತ್ತೆ ಎಲ್ಲರೂ ಇದ್ರೆ ಚೆನ್ನಾಗಿರುತ್ತೆ ಅಂತಲೂ ಅನ್ನಿಸ್ತು ಓ ಕೂತು ಮಾತಾಡೋಂಥ ವಿಷಯನಾ ಹಾಗಾದರೆ ಧಾರಾಳವಾಗಿ ಬನ್ನಿ ನೀವು ಬಂದರೆ ನಮಗೂ ಒಂಥರ ಖುಷಿ ಇರುತ್ತೆ ಥ್ಯಾಂಕ್ಸ್ ಸಾಯಂಕಾಲ ಸಿಗ್ತೀನಿ ಹಾಗಾದರೆ ಬಾಯ್ ಆ ಸರಿ ಯಾರೇ ಅದು ಇಲ್ದಿರೋ ಮರ್ಯಾದಿನಿಲ್ಲ ತಂದು ತಂದು ನಾಜೂಕಾಗಿ ಮಾತಾಡ್ತಿದ್ದೆ ಅದೇ ಅತ್ತೆ ಇಂದ್ರಮ್ಮ ಇಂದ್ರ ಅದೇ ಚೂಡಿದಾರ್ ಹಾಕೋತಾರಲ್ಲ ಅವರೇನೆ ಏನಕ್ಕೆ ಫೋನ್ ಮಾಡಿದ್ರು ನಿಂಗೂ ಒಂದು ಚೂಡಿದಾರ್ ಕೊಡಿಸಲ ಅಂತ ಕೇಳೋಕೆ ಮಾಡಿದ್ರು ಅತ್ತೆ ನಾನೇ ಬೇಡ ಅಂದೆ ಲೇ ಆಡ್ಕೊಂಡಿ ಸಾಕು ಅದೇನು ವಿಚಾರ ಅಂತ ಒದ್ರು ಅದೇನೋಪ್ಪ ಕೂತ್ ಮಾತಾಡೋ ವಿಷಯ ಇದೆ ನಾವು ನೀವು ಎಲ್ಲ ಇದ್ರೆ ಚಂದ ಅಂತ ಅಂದ್ರು ಅಂತ ವಿಚಾರ ನೀನೆ ಸರು ಅದೇನ್ ವಿಷಯ ಅಂತ ಕೇಳಿ ತಿಳ್ಕೊಬಾರ್ದಾಗಿತ್ತ ನೀನು ನೀನೊಬ್ಳು ಫೋನಲ್ಲಿ ಏನ್ ಮಾತಾಡ್ಬೇಕು ಅಂತ ಕೂಡ ಗೊತ್ತಾಗಲ್ಲ ಅವ್ರೇನು ಹೇಳಿದ್ರು ಅದನ್ನ ಕೇಳಿಸ್ಕೊಂಡು ಫೋನ್ ಇಟ್ಬಿಟ್ಲು ಯಾಕೆ ಏನು ಎತ್ತ ಅಂತ ಸರಿಯಾಗಿ ವಿಚಾರಿಸ್ಬಾರ್ದಾಗಿತ್ತೇನೆ ವಿಚಾರಿಸೋಕಂತಾನೆ ಅವರೇ ಬರ್ತಿದಾರಲ್ಲ ಅತ್ತೆ ನಾನೇನು ವಿಚಾರಿಸೋದು ಅನ್ಕೊಂಡಂಗಾದ್ರೆ ಅಷ್ಟೇ ಸಾಕು ಬಿಡಿ ಅಯ್ಯೋ ಪಾಂಡುರಂಗ ಈ ಹೆಣ್ಣು ಏನು ಅಂದ್ಕೊಂಡಿದ್ದಾಳೋ ಆ ಹೆಣ್ಣು
ಏನ್ ವಿಚಾರಿಸ್ತಾಳೋ? ಅಯ್ಯೋ ದೇವ್ರೆ, ಅದೇ ಅತ್ತೆ ಹೆಣ್ಣು ವಿಚಾರಿಸಕ್ ಬರ್ಬೋದು ಅನ್ಸತ್ತೆ. ಆಯ್ತಾ ಮಹಾಮಂಗಳಾರತಿ. ಇಲ್ಲ ಅವ್ನು ಸಿಗ್ಲಿಲ್ಲ ಗೊತ್ತಾ? ಯಾಕೋ ಅವ್ನು ಬೇರೆ ಕ್ಲಾಸಿಗೆ ಹೋದ. ನೀನು ಅವ್ನ ಹಿಂದೆ ಹೋಗ್ಬೇಕಿತ್ತು. ನಿಂಗೆ ಹಂಗೊಂದು ಬಾಸ್ ಬಿಡೋಣ ಅನ್ಸಿದೆ. ನಾನಲ್ಲಿ ಕುತ್ಕೊಂಡು ಗೋಳಾಡ್ತಾ ಇದ್ದೀನಿ, ನೀನು ಬರೀತಾ ಇದೀಯಾ? ಇನ್ನೇನು ಮಾಡ್ಬೇಕಿತ್ತು? ನಿಂತರ ನಾನು ಅವನ ಹಿಂದೆ ಹೋಗ್ಬೇಕಿತ್ತ? ಲೋ ಇಲ್ಲಿ ಕೇಳೋ, ಒಳ್ಳೆ ನೋಟ್ಸ್ ಪೂತ ಮೆಟ್ಕೊಂಡು ಒಂಥರ ಆಡ್ಬೇಡ. ಅವಾಗಿಂದ ಚಿತ್ರಗುಪ್ತನ್ ತರ ಗೀಚ್ತಾನೆ ಇದ್ಯಾ? ಇಲ್ಲಿ ಕೇಳೋ, ಇವಾಗ ಟೈಮ್ ಎಷ್ಟ್ ಆಯ್ತು? ಸದ್ಯಕ್ಕೆ ನನ್ನ ಟೈಮ್ ಅಂತೂ ಸರಿಯಿಲ್ಲ. ನೀನ್ ಸ್ವಲ್ಪ ತೆಪ್ಪಗಿದ್ರೆ ನಿನ್ ನೋಟ್ಸ್ ಬೇಗ ಬರೆದು ಮುಗಿಸ್ತೀನಿ. ನಿನ್ ನೋಟ್ಸ್ ಮನೆ ಹಾಳಾಗ ಇನ್ನ ಬೆಲ್ಲಾಗಕ್ಕೆ ಎಷ್ಟೊತ್ತೋ? ನಂಗೂ ಕಾದು ಕಾದು ಸಾಕಾಯ್ತು ಗೊತ್ತಾ? ಏನಾದ್ರೂ ಬರಿಬೇಕಾದ್ರೆ ನಿನಗೆ ಇದನ್ನು ಹೊಲಸ್ ಚಟ ಅಲ್ವಾ? ಹೌದು, ಹುಡ್ಗುಣ ಸುಟ್ಟೋಗಲ್ಲ. ಏನಿವಾಗ ನೋ ಶ್ಯಾಮ ಬೆಲ್ಲ ಆಯ್ತು ಕಣೋ. ಆಲ್ ದ ಬೆಸ್ಟ್ ಹೇಳೋ. ಆಲ್ ದ ಬೆಸ್ಟ್, ಏನಾಗ್ಬೇಕೋ ಅದೇ ಆಗ್ಲಿ. ಥ್ಯಾಂಕ್ಸ್ ಕಣೋ ದೊಡ್ಡ. ತೇಜಸ್ವಿ, ಈ ಹೆಸರು ಅಳಿಸೋಕೆ ಒಂದ್ ನಿಮಿಷ ಸಾಕು. ಅದೇ ಇಲ್ಲಿರೋ ಹೆಸರು ನನ್ನ ಸಾಯೋವರೆಗೂ ನನ್ನ ಜೊತೆಲೇ ಇರುತ್ತೆ. ಈ ಬುಕ್ಕಲ್ಲಿ ಫೋಟೋ ಇತ್ತಲ್ಲ, ಅದೆಲ್ಲಿ? ಎಲ್ಲಿರ್ಬೇಕು ಅಲ್ಲೇ ಇದೆ ಮೇಘನಾ ಮೇಡಮ್. ಇಲ್ಲ, ಅದಿದ್ರಲ್ಲೇ ಇರ್ಬೇಕಿತ್ತು. ಫೋಟೋನ್ ಕೊಡಿ. ನಿಮ್ಮ ಬುಕ್ನ ಹಾಗೆ ವಾಪಸ್ ಕೊಟ್ಟಿದ್ದೀನಿ. ನೀಟಾಗಿ ಅದನ್ನ ಬ್ಯಾಗ್ ಒಳಗಡೆ ಇಟ್ಕೊಂಡು ಯು ಕ್ಯಾನ್ ಗೋ ಹೋಮ್. ಆಲ್ ರೈಟ್? ಆಗಲ್ಲ, ನೀ ನಂಗೆ ಫೋಟೋ ಕೊಡೋ ತನಕ ನಾನು ಮನೆಗೆ ಹೋಗಲ್ಲ. ಮೇಘನಾ, ದಿಸ್ ಇಸ್ ಟೂ ಮಚ್. ಹಂಗಾದ್ರೆ ನೀವ್ ಯಾಕೆ ನನ್ನ ಕೈಯಿಂದ ಫೋಟೋ ಕಿತ್ಕೊಂಡು ಬಂದಿದ್ದು? ಮೇಘನಾ, ಯು ಕಾಂಟ್ ಡೂ ದಿಸ್. ಆಲ್ ರೈಟ್, ಈ ಫೋಟೋ ನಿಮ್ದ, ನಿಮ್ದು ಇದು. ಮೇಘನಾ, ತುಂಬಾ ಒಳ್ಳೆ ಮಾತಿನಲ್ಲಿ ಹೇಳ್ತಾ ಇದ್ದೀನಿ ನಾನು ನಿಮ್ಗೆ. ಪ್ಲೀಸ್ ಕಾನ್ಸಂಟ್ರೇಟ್ ಆನ್ ಯುವರ್ ಸ್ಟಡೀಸ್. ಆಲ್ ರೈಟ್, ಇಂಥ ಮಕ್ಕಳಾಟಿಕೆನೆಲ್ಲ ಆಡೋದನ್ನ ದಯವಿಟ್ಟು ಇಲ್ಲಿಗೆ ನಿಲ್ಸಿ.